ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧುಸೂದನ್ ಕೊಪ್. ಪರಂಪರಾ ಮಾಸಪತ್ರಿಕೆ ಪ್ರತಿ ಸರದಂತೆಯೂ ಒಂದು ಸಂದರ್ಶನವನ್ನು ಒಬ್ಬ ಮುಖ್ಯ ಅತಿಥಿಯೊಂದಿಗೆ ಇಲ್ಲಿವರೆಗೂ ಮಾಡ್ತಾ ಬಂದಿದೆ. ಅದೇ ರೀತಿಯಾಗಿ ಬಾಗಲಕೋಟೆಯವರೇ ಆದ ಪ್ರಸಿದ್ಧ ಸಂಗೀತಗಾರರಲ್ಲಿ ಒಬ್ಬರಾದ ಪಂಡಿತ್ ಶ್ರೀ ಎಚ್ ಆರ್ ಬಡಿಗೇರ್ ಗುರುಗಳು ನಮ್ಮೊಂದಿಗೆ ಸಂದರ್ಶನದಲ್ಲಿದ್ದಾರೆ. ಅವರಿಗೆ ಸ್ವಾಗತ, ಸುಸ್ವಾಗತ. ಗುರುಗಳೇ, ನಿಮ್ಮ ಪರಿಚಯ? ಹನುಮಂತಪ್ಪ ರಾಮಪ್ಪ ಬಡಿಗೇರ್, ಪ್ರಾಥಮಿಕ ಶಾಲೆಯ ಶಿಕ್ಷಕ, ತದನಂತರ ಸಂಗೀತ ಶಿಕ್ಷಕ, ತದನಂತರ ಕಾಲೇಜ್ ಶಿಕ್ಷಕ, ಆನಂತರ ಪೆನ್ಷನ್. ಮೊದಲಿಗೆ ತಾಯಿ ತವರುಮನೆ ಬೀಳ್ಗಿ ತಾಲೂಕು ಬಾಡಿಗೆ, ಬಾಡಿಗೆ ಕೃಷ್ಣಾನದಿ ತೀರ ದಂಡದಲ್ಲಿ ಆ ಊರು. ಆ ಮಣಿತಂದ್ರ ರಾಮಪ್ಪ ನಮ್ಮ ಸೋದರಮ್ಮ, ನಮ್ಮ ತಾಯಿ ಅಣ್ಣ. ನಾನು 8 ವರ್ಷ ಇದ್ದಾಗ ನಮ್ಮ ತಾನು ತೀರ್ಕೊಂಡು ನಿಮ್ಮಿತ್ತೆ, ಅವರೇ ಜೋಪಾನ ಮಾಡಕ್ಕೆ ನಾನು ಕರ್ಕೊಂಡು. ನಿಮ್ಮ ತಂದೆ ಹೆಸರು ರಾಮಪ್ಪ ಅವರಿಗೆ? ರಾಮಪ್ಪ. ನಮ್ಮ ಮಾಮನ ತಂದೆ ಹೆಸರು ರಾಮಪ್ಪ. ಅವರು ಮೂಲತಃ ಮತ್ತೆ ಸಂಗೀತಗಾರಿದ್ರು ಅಥವಾ ಏನು? ಅಪ್ಪಾರು ದೊಡ್ಡ ಇದು ದೊಡ್ಡ ಆಟದ್ದು ಅಲ್ಲ, ಬದಂಗ್ ಬಡಿಸಿದ್ದಾವೆ ಅಂದ್ರೆ ದೊಡ್ಡ ಆಟಕ್ಕೆ ಚೋ ಏನಂತಾದ್ರು ಅದಕ್ಕೆ ದಮಡಿ. ಅಲ್ಲಿ ದಮಡಿ ಅಲ್ರಿಪ್ಪ, ಮದ್ಲಿ ಬಡಿಸಿದ್ದ ಪ್ರಸಿದ್ಧ ಕಾಕ ಅವರು ಮಜಾಲ್ಸಿ, ಜಾನಪದ ಮಜಾಲ್ಸಿ ಮಾಡೋದು. ನಾನು ಕೂಡ ಸ್ವಲ್ಪ ಪರಿಶ್ರಮ ಬಡಿಸಿದ್ದೆ. ಆಮೇಲೆ ಶಿಕ್ಷಣಕ್ಕಾಗಿ ಬಾಡಿಗೆಯಲ್ಲಿ ಉಳ್ಕೊಂಡು ಪ್ರಾಥಮಿಕ ಶಾಲಾ ಮುಗಿತೀವಿ. ಅಲ್ಲಿ ಪರಿಸರ ಬ್ರಾಹ್ಮಣರ ಜೋಡಿ ನಂದು ವ್ಯಾಸಂಗ ಯಾವಾಗಲೂ ಉಳಿದು ಹಳ್ಳಿ ಮರ ಜೋಡಿ ಇದ್ದಿದ್ದೆ. ಬ್ರಾಹ್ಮಣರು ಅವರು ಭಾಳ ದೊಡ್ಡ ಸಂಖ್ಯಾ ಬ್ರಾಹ್ಮಣರದು, ಅದ್ರ ಜೋಡಿನೇ ನಂದು ಯಾವತ್ತೂ ಸಲುಗಿ, ಅವ್ರ ಜೋಡಿನೇ ಯಾವತ್ತೂ ನಾನು ಇದ್ದ. ನಾ ಮುಲ್ಕಿ ಪರೀಕ್ಷೆ ಪಾಸ್ ಆಗಿ ಎಸ್ ಎಸ್ ಎಲ್ ಸಿಗೆ ಗರ್ಲ್ಸ್ ಇದಕ್ಕೆ ಬಾಗಲಕೋಟೆ ಸಕ್ಕರೆ ಹೆಚ್ಕೊಳ್ಕೊ ಬಂದೆ. ಯಾಕಂದರೆ ನಮ್ಮ ಪರಿಸರ ಎಲ್ಲ ಬ್ರಾಹ್ಮಣ ಹುಡುಗರು ಬಾಗಲಕೋಟೆ ಆಗಿದ್ದರು. ಮೊದಲ ಪ್ರಸಿದ್ಧ ಶಿಖನ ಮೊದಲ ಸಕ್ಕರೆ ಹೆಚ್ಕೊಳ್ ಕಡೆ ಇರ್ತಾನೆ, ಬರೀ ಆಟ ಇದ್ದು ಅಲ್ಲಿ. ಈಗ ಮುಂದೆ ಇರಾನ್ ಬೆಳಗ್ಗೆ ತಂದ ಆ ಮಾತು ಬೇರೆ. ಅದಕ್ಕಿಂತ ಶಿಕ್ಷಣಕ್ಕೆ ಹೆಚ್ಚು ಸಕ್ಕರೆ ಕಾಲೇಜ್ ನಾನು. ಆ ನಂತರ ಬಸವೇಶ್ವರ ಅಲ್ಲಿ ಮ್ಯಾಟ್ರಿಕ್ ಆಗ ನಾನು ಗಲಗಲಿ ಅಂತೇಳಿ ತಿಳ್ಕೊಂಡು ನನಗೆ ಪ್ರಿನ್ಸಿಪಾಲ್ ಇದೆ ಹಿಂದಾಗಲಿ. ನಾ ಮಾಸ್ತರ್ ಆದ ನಂತರ ಸಂಗೀತ ಕಲಿತ ಮೇಲೆ ಪಾರ್ಟ್ ಟೈಮ್ ನನ್ನ ಶಾಲೆಗಟ್ಟು ಇಂಟರ್ನ್ಶಿಪ್ ಕೋರ್ಸ್ ಐತಿ, ಒಂದು ಕೋರ್ಸಿಗೆ ಮಾಸ್ತರ್ ಆಗಿ ಬಾರ ಪಾತಕಾರ ಆತ್ಮೀಯ ಗೆಳೆಯ. ಅಲ್ಲ ನಂದು ಗೌರ್ಮೆಂಟ್ ಸರ್ವೆಂಟ್ ಇದೆ, ನೀ ಹೆಂಗೆ ಬರಲೇನು? ನೀನು ಅನುಕೂಲ ಮಾಡಿಕೊಡ್ತೀನಿ ಮಾರಾಯ. ಹೆಂಗೆ? ಶನಿವಾರ ಬಂದಾಗ ಸೂಟ್ ಇರ್ತೈತಿ, ರವಿವಾರ ಸೂಟ್ ಯಾರಾದ ಇಷ್ಟ, ನೀನು ಪಗಾರ ಹಾಕಿಕೊಡ್ತೀನಿ. ನನ್ನ ಸಾಲಾಗ ನೀ ನನ್ನ ಗೆಳೆಯ ಸಂಗೀತ ಕಲಿತು 5 ವರ್ಷ ಇಂಟರ್ನ್ಶಿಪ್ ಕೋರ್ಸಿಗೆ 100 ಮಂದಿ ಶಿಕ್ಷಕರು ತಯಾರು ಮಾಡಿದ್ರು. ನೀವು ಒಟ್ಟು ಎಷ್ಟು ಮಂದಿ ಅಣ್ಣತಮ್ಮರು ಅತ್ತಂಗೇರಿ? ನಾವು ಅಣ್ಣತಮ್ಮರು ನಮ್ಮ ಜೋಡಿ ನನ್ನ ಒಡಹುಟ್ಟದವ್ರು 4 ಮಂದಿ ಯಾರು ಓದೇ ಇಲ್ಲ, ಅಕ್ಕ ತಂಗಿಯರು ಇಬ್ಬರು ಅವರು ಓದಲಿ, ಒಬ್ಬನು ಓದಲ್ಲ. ಹೌದು ರೀ, 6 ಮಂದಿ ಇಲ್ಲ, ನಾವು ಒಬ್ಬನ. ಅದಕ್ಕೆ ಮಾಮ ಅವರು ನನಗೆ ಎಲ್ಲಿ ಬಿಟ್ಟಿದ್ದಿಲ್ಲ. ನಂತರ ಹನುಮಂತರಾಯರು ಹೇಳಿ ನಾ ಎಸ್ ಎಸ್ ಎಲ್ ಸಿ ಇದ್ದೆ, ಮಾಸ್ತರ್ ಆಗಿಬಿಟ್ಟೆ. ಪ್ರೈಮರಿ ಸ್ಕೂಲ್ ಮಾಸ್ತರ್ ಆದ ನಂತರ ಮತ್ತು ನಂದು ಎಲ್ಲ ಪದ್ಧತಿ ನೋಡಿದ್ರು, ಶಿಕ್ಷಕ ಒಳ್ಳೆ ಶಿಕ್ಷಕ ಅಂದರು, ಶಿಕ್ಷಕ ಪ್ರಶಸ್ತಿನೂ ಆದವು ರೀ, ರಾಜ ವಿಶೇಷ ಎಲ್ಲ ಸಂಗೀತ ಅಭ್ಯಾಸ ಮಾಡಿದೆ. ಶಿಕ್ಷಕ ಅಂದ್ರೆ ನೀವು ನಾರ್ಮಲ್ ಸಬ್ಜೆಕ್ಟ್ ತಗೊಳ್ತಿದ್ರು ಅಥವಾ ಹೆಂಗೆ? ಎಲ್ಲ ಸಬ್ಜೆಕ್ಟ್ ಇದ್ದು ಕುತ್ತಿಗೆ ಸಬ್ಜೆಕ್ಟ್ ಇದ್ದು ನಮಗೆ ಎಲ್ಲ ಒಂದು ಕ್ಲಾಸ್ ಕೊಟ್ಟು ಬಿಟ್ರಂದ್ರೆ ಒಂದು 10-20 ಹುಡುಗರು ಕ್ಲಾಸ್ ಕೊಟ್ರಂದ್ರೆ ಎಲ್ಲ ವಿಷಯ ಹೇಳಬೇಕು. ಎಂಟು 6 ವಿಷಯ ಏನಿದ್ದು ಒಟ್ಟು ಹೇಳಬೇಕು. ಹಿಂಗೆ ಬಂದವ್ರು ನಾವು ಬಂದು ಕನ್ನಡ ಗಿಣ ಭಾಳ ಚಲೋ ಇದ್ದು ನಮಗೆ. ಅದಕ್ಕೆ ಸರ್ ನಮ್ಮನ್ನು ಗೆಳೆಯರು ಗಲಗಲಿಯವರು ತೊಗೊಂಡು ಇಲ್ಲಿ ಆಯಿತು ಎಲ್ಲ ಅದು ಒಂದಿಂದ ಎಲ್ಲ ಕಡೆ ಮುಂದೆ. ನೀವು ಪ್ರಥಮವಾಗಿ ನಿಮ್ಮ ಸಂಗೀತ ಶಿಕ್ಷಣವನ್ನು ಯಾರನ್ನು ಶುರು ಮಾಡಿದ್ರಿ? ಕರೆಕ್ಟ್, ಭಾಳ ಚೆಂದ ಹೇಳಿದ್ರಿ. ಪ್ರಥಮವಾಗಿ ಫಸ್ಟ್ ಕ್ಲಾಸ್ ಮೊದಲಕ್ಕೆ
ಆ ಊರೊಳಗೊಬ್ಬರು ಬಾಡಿಗೆ ಊರಾಗೊಬ್ಬರು ಮಾ ಹೂಗಾರ ಪೈಕಿ ಇದ್ರು. ಅವರು ಸಂಗೀತ ಹೇಳ್ತಿದ್ದಿಲ್ಲ, ಹಾಡ್ತಿದ್ರು, ಬರೀ ಕೇಳಕ್ಕೆ ಸಂಗೀತ ಹಾಕ್ಬಿಡ್ತಿದ್ದಿಲ್ಲ. ಅವ್ರ ಹೆಸರು ಭೀಮ್ಸಿ, ದೊಡ್ಡ ಚಂದ ಹಾಡ ಕಲ ಇರ್ತೈತಿ. ಅವ್ರ ಹಾಡ ಕೇಳಿ ಕೇಳಿ ಅವ್ರಂಗನ ಹಾಡ, ಏ ಹುಡುಗ ಭಾಳ ಶಾಣ ಐತಿ, ಇದಕ್ಕೆ ಸಂಗೀತ ಕಲಿಸ್ಕೊಂಡ್ರೆ ನಮ್ಮ ಮಾಮನ ಮುಂದೆ ಮಾಮಾರಿಗೆ ಮೊದಲು ಸಾಲ ಆಗಲಿಲ್ಲರಿಪ್ಪ ಒಂದು ಅಂತ ಹೇಳಿ ಮಾಮ ಸಾಲ ಆದ ನಂತರ ಮಾಸ್ಟರ್ ಆಗಿಬಿಟ್ಟನಲ್ಲ, ಸಂಗೀತ ಅಭಿರುಚಿ ಮೊದಲೇ ಇತ್ತಲ್ಲ, ಇದ್ದ ಕೂಡಲೇ ನಾ ಗುರುಗಳ ನಾ ಚಿಮ್ಕಂಡಿಗೆ ಟ್ರೈನಿಂಗ್ ಕಾಲೇಜಿಗೆ ಹಾಕ್ಸಿದ್ರು. ನನ್ನ ಗೌರ್ಮೆಂಟಕ್ಕೆ ಎಲ್ಲರೂ ಕಾಲೇಜ್ ಆದ್ಮೇಲೆ ತಗೋತಾರೆ, ನಾನು ಗೌರ್ಮೆಂಟ್ ಅನ್ನ ಕಾಲೇಜಿಗೆ ಹಾಕ್ಸಿ ಪಗಾರ ಕೊಟ್ಟೆ. ಇಲ್ಲಗನಾಗಿತ್ತು ಎಂತಿಗೆ ಪಗಾರ ಕೊಡ್ತಿ, ಅದು ಎಂತ ಹೆಲ್ಪ್ ಮಾಡಿದ್ರೆ ಸರ್ ಗೌರ್ಮೆಂಟ್ ಕೊಟ್ಟ ನಂತರ ಆ ಟೈಮ್ದೊಳಗೆ ಇವರು ಬಸವರಾಜ ರಾಜಗುರು ಅಂತಕ್ಕಂಥ ಜಮಖಂಡಿ ಒಳಗೆ ಕ್ಲಾಸ್ ಹೆಸರೇನ್ರಿ ಸಂಗಮೇಶ್ ಇವ್ರು ಇವ್ರಿ ಬರ್ಸಿದ್ರೆ ಇವ್ರ ಹೆಸರು ಇವ್ರ ಇದು ನೋಡ್ರಿ ಪಂಡಿತ ಸಂಗನ ಬಸಯ್ಯ ಹಿರಿಯ ಮಠ. ಪಂಡಿತ ಸಂಗನ ಬಸಯ್ಯ ಹಿರಿಯ ಮಠ ಆಶ್ರಮದಾಗ ರಾಜಗುರು ಶಿಷ್ಯ ಪಟ್ಟ ಶಿಷ್ಯ ಈಗ ಗ್ವಾಲಿಯರ್ ಗ್ವಾಲಿಯರ್ ಘರ ಭಾಳ ಚಂದ ಆಡ್ತಿದ್ದ ಅನಂತ ಅದು ಮಾಡ್ಯಾರೆ. ನೀವು ನೋಡಿರ್ಬೇಕು ಇಲ್ಲ, ನಾವು ಕಾರ್ಯಕ್ರಮಕ್ಕೆ ಯಾವಾಗ ಬರ್ತಿದ್ರು ಚಂದ ಹಾಡ್ತಿದ್ದ, ಚಂದ ಹಾಡ್ತಿದ್ದ, ನನಗೂ ಬಹಳಷ್ಟು ಮಹತ್ವ ಕೊಡ್ತಿದ್ದ. ಯಾಕಂದ್ರೆ ಅವರು ಬರೀ ಹಾಡವರು, ನಾನು ತಬಲ ಒಂದು ಫಸ್ಟ್ ಕ್ಲಾಸ್ ಬರ್ಸಿದ್ದೆ, ನನ್ನ ತಬಲನೂ ಇದ್ದು ಗೊತ್ತಾ ಸಂಗೀತ ಇದ್ದು ಗೊತ್ತಾ, ಅವ್ರಿಗೆ ಸಾಥ್ ಮಾಡಿದ್ರು ಖುಷಿಯಾಗ್ಬಿಡು. ಅವರು ತಬಲ ಯಾರನ್ನೇ ಕಲ್ತ್ರಿ ನೀವು? ತಬಲ ಹೋಗಾರ ಇಲ್ಲಿ ಪಕೀರಪ್ಪ ಪಕೀರಪ್ಪ ಕಲ್ತೈತಿಲ್ಲ ಅವರ ಆಶ್ರಮ ಆಶ್ರಮ ಅಜ್ಜರ ಕೈ ಕಲ್ತಾರ ಪುಟ್ಟ ಬಸವರಾಜ ಅಪ್ಪನ ನೋಡ್ರಿ ಈಗೇನ ಸಂಗೀತದ ನಿರ್ದೇಶಕ ಜಾಯಿಂಟ್ ಜಾಯಿಂಟ್ ನಿರ್ದೇಶಕ ಅವರ ಅಪ್ಪನ ಅವನ ಕಡೆ ತಗೋಬೇಕು ಮೊದಲೇ ಪ್ರಾರಂಭ. ಹಿಂದಾಗಡೆ ನಾವು ಪುಸ್ತಕ ತರಿಸಿ ಬೆಳೆಸಿ ನಿಮ್ಮಂಥವ್ರಿಗೆ ನೋಡ್ಕೊಂಡು ಅವ್ರ ಕಡೆ ಕೇಳಿ ಹುಡುಕಿ ವಿದ್ವತ್ ಮಾಡ್ಕೊಂಡ್ಬಿಟ್ಟು ನಮ್ಮ ತಬಲನ ಇದ್ದು ಹೋಗಲ್ಲ ಮೊದಲ ಇತ್ತು ಅದು ಆಗ್ತದೆ. ಮುಂದೆ ನನಗೆ ಸುಧೀಂದ್ರ ನೋಡಪ್ಪ ನೀ ಇದರ ಇಲ್ಲೇ ಕೂತ್ರಿ ಆಗೋದಿಲ್ಲ, ನಾ ಪರೀಕ್ಷೆ ಬೇರೆ ಮಾಡಿಸ್ತೀನಿ ಅಲಹಾಬಾದಕ್ಕೆ ಹೋಗಂದ. ಭಾಳ ಕೆಲಸ ಮಾಡಿದ್ರಿ, ಅವ್ನ ಮನೆ ಬಿಟ್ಟು ಹೊರಗೆ ಹಾಕಿತ್ತಿರ ನನ್ನ ಮನೆ ಇಟ್ಕೊಂಡು ಅವ್ನು ಜೋಕೊಂಡು ಮಾಡೀನಿ. ಹ್ಞೂ ನಮಗೇನು ಜಾತಿ ಗೀತಿ ಇಲ್ಲ ಸಂಬಂಧ, ಅವ್ನ ಮನೆಯೊಳಗೆ ಹೊರಗೆ ಹಾಕಿಬಿಟ್ಟು ಅವ್ರ ಭಯಂಕರ ತಿಳಿಸಿ ಅಷ್ಟೇ ಏನಾರು ಮಾಡ್ಕೋದು ಅವ ಸಾಲ ಆಗಲ್ಲ ನಾವು ನಿಮಗೆ ಎಲ್ಲ ಸಂಗೀತ ಎಲ್ಲ ಆಗಲ್ಲ. ಅವ ಭಾಳ ನೆನೆಂದ್ರೆ ಭಾಳ ನಡ್ಕೊಂಡ ತಂಬೂರಿ ಮನೆಯಾಗ ಇಟ್ಟಿದ್ದು ಸಂಗೀತ ಕೂಡ ಇಟ್ಟು ಹೊಡೆದು ಬಿಟ್ಟೆ ಯಾಕಂದಿಲ್ಲ ಅಂಥವ್ರು ಋಣ ಬಂದ. ಅವ ಇನ್ನೂ ಈ ತಡೆಯ ಏನು ಮಾಡ್ತಿದ್ದು ಗೊತ್ತೇ ಇಲ್ಲ, ಯಾಕಂದ್ರೆ ಅಷ್ಟು ಕಾಳಜಿನೂ ಇಲ್ಲ. ನಿಮ್ಮ ಫಸ್ಟ್ ಸಂಗೀತ ಶುರುವಾಗಿದ್ದು? ಸರ್ ಸಂಗೀತ ಶುರುವಾಗಿದ್ದು ಅದು ಇವರು ಫಕೀರಪ್ಪ ಮಾಸ್ತರ್ ತಬಲ ಗಂಗಾಧರ ಸ್ವಾಮಿ ಗುರು ಮೃಣಾಳ ಅವರು ಅವರು ಸಿತಾರ ಬಾರಿಸಿದ್ರು. ಅವರು ನನಗೆ ವಾರದಾಗ ಒಂದು ಎರಡು ಸರಿ ಬಾರಪ್ಪ ನನಗೆ ಸಾಥ್ ಮಾಡಕ್ಕೆ ಅವರು ಅವರು ಕೆಲವೊಂಚೂರು ಬೋಲ್ಗಳಿದ್ದು ಹಳೆ ಮನುಷ್ಯರು ಅವರು ಒಂದು ಸ್ವಲ್ಪ ಹೇಳ ಗುರು ಗಂಗಾಧರ ಮೃಣಾಳ ಸ್ವಾಮಿಗಳು ತಬಲ ಫಕೀರಪ್ಪ ಸಂಗೀತ ಅಂತ ಅಪ್ಪಟ ಪೂರ ಪೂರ ವಿದ್ವತ್ ತನಕ ಮತ್ತು ಚಲೋನು ಆಗ್ಬಿಡ್ತು. ಬಾಗಲಕೋಟೆ ಕ್ಲಾಸ್ ತೆಗೆದ್ರೆ ಗಡಿ ಹೆಚ್ಚು ಅವಾಗಿನ ಟೈಮ್ ನಾವು ಸಣ್ಣ ಬಡಿಗೆ ಸರ್ ಕ್ಲಾಸ್ ಅಂದ್ರೆ ಈಗ್ಯೂ ಎಲ್ಲರೂ ಹುಡುಕೊಂಡೇ ಬರ್ತಾರೆ. ಈ ಗುರುಗಳ ಇಲ್ಲಿ ತನಕ ಹೇಳಿ ನಿಮ್ಮ ಗುರುಗಳ ಬಗ್ಗೆ ತಿಳಿಸ್ಕೊಟ್ರಿ ನೀವು, ಈಗ ಮುಂದೆ ನೀವೆಲ್ಲ ಕಲ್ತ್ರಿ ಬೇರೆ ಬೇರೆ ಗುರುಗಳ ಕಡೆ ತಬಲ ವಿದ್ವತ್ ಮಾಡ್ಕೊಂಡ್ರಿ ಹಾಡು ವಿದ್ವತ್ ಮಾಡ್ಕೊಂಡ್ರಿ ಸಂಗೀತದ್ದು ಅಲ್ಲ, ಈಗ ನೀವು ಕಲ್ತ ಮೇಲೆ ಪ್ರಥಮವಾಗಿ ನಿಮ್ಮ ಕಾರ್ಯಕ್ರಮ ಎಲ್ಲಿ ಕೊಟ್ರಿ? ಪ್ರಥಮ ಮೂರ್ನಾಳ ಕೊಟ್ಟರೆ ಮೂರ್ನಾಳ ಮೂರ್ನಾಳ ಆದ ನಂತರ ತದನಂತರ ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಮಾಡಕ್ಕೆ ಬಿಟ್ರಿ ಸುಗಮ ಸಂಗೀತ ಹಂಗೆ ಹಿಂಗೆ ಚಂದ ಹಾಡ್ತಂತ ಕಳಿಸಿ ಹಾಡಿಸೋರು ಮತ್ತು ವಯಸ್ಸು ಇತ್ತು ಮತ್ತು 18 ವರ್ಷಕ್ಕೆ ಮಾಸ್ಟರ್ ಆಗಿವೆ ಮತ್ತು ಆಗಿನ ಕಾಲಕ್ಕೆ 18 ವರ್ಷಕ್ಕೆ ಮಾಸ್ಟರ್ 19 54 ಅಪಾಯಿಂಟ್ಮೆಂಟು
ಹತ್ತೊಂಬತ್ತು ತೊಂಬತ್ನಾಲ್ಕು ಪರ್ಸೆಂಟ್ 40% ಸೊಲ್ಯೂಷನ್. ಆಮೇಲೆ ನಿಮ್ಮ ಜೊತೆ ಅತಿಯಾಗಿ ಒಡನಾಟದಲ್ಲಿರುವಂಥ ಸಂಗೀತಗಾರರು ಅಥವಾ ನೀವೊಬ್ಬರು ನೋಡಿ ಇಲ್ಲಪ್ಪ ಸಂಗೀತ ಅಂದರೆ ಇಂಥವ್ರು ನೋಡಿ ಆಗಬೇಕು ಅನ್ನೋದೊಂದು ವಿಚಾರ ಆಗಾಗ ಅವ್ರ ಗದಗ ಏನೇ ಕಾರ್ಯಕ್ರಮ ಮಾಡಿಸ್ತಿದ್ರು. ವರ್ಷಕ್ಕೊಮ್ಮೆ ಗದಿಗೆ ಗುರುಗಳು ಅಂತೇಳಿ ತಿಳ್ಕೊಂಡ್ರೆ ಹೋದಾಗ ಮಾಲಾಬಾಯಿ ಬೀಳಿ ಅಂತ ಹೇಳಲ್ಲ ಆಕೆಗೆ ನಾ ಸಂಗೀತ ವಚನ ಕಲಿಸ್ತಿದ್ದೆ. ಆಕೆ ಮುಸಲ್ಮಾನ್ ಆಕೆ ಸಂಗೀತ ಸೀಜ್ ಬರ್ತಿದ್ದು, ಗಾಯನ ಬರ್ತಿತ್ತು, ಸೀಜ್ ಬರ್ತಿದ್ದು, ಕನ್ನಡ ಸರಿ ಬರ್ತಿದ್ದಿಲ್ಲ. ವಚನ ಅನ್ನಕೊಳ್ಳಿ ಎಬ್ಬರ್ತಾರ ಮಾಡಾಕಿ ವಚನ ಹಿಂಗಣ್ಣ ಅಂತ ಹೇಳಿ ಆಕೆನ ಕರ್ಕೊಂಡು ಗದಿಗೆ ಹೋದೊಮ್ಮೆ. ಗದಿಗೆ ಹೋದಾಗ ನಾನು ಎಲ್ಲರೂ ಅಲ್ಲಿ ನೋಡಿದ್ರು. ನೋಡಿದಾಗ ಇವರೇನಿಲ್ಲ, ಇವ್ರಿಗೆ ದೊಡ್ಡ ದೊಡ್ಡ ಪ್ರಸಿದ್ಧ ತಬಲಾಜಿಗಳು ಅದಾರ ಅಲ್ರಿ, ಭಾಳ ಪ್ರೀತಿ ಮಾಡಿಬಿಟ್ರಿ ನಾನು. ನೋಡ್ಯಾರ ಅವ್ರು ಇದ್ರು ತಬಲಾದ ಭಾಷೆ ಕುಡುಗಳ ನೀವು ಬಂದಿರಿ ತಬಲ ಆಕೆ ಜೋಡಿ ತಬಲಕ್ಕೆ ನಾನು ನೀವು ಹೋಗಿ ನೀವು ಬಂದಿರಿ ಹ್ಞೂಪ್ಪ ಅಂತ ಆಕೆಗೆ ಒಬ್ಬರು ವಚನ ಹೇಳ್ತೀನಿ. ಏ ಅಡ್ಡಿ ಇಲ್ರಿಪ್ಪ ಅಂದರು. ತಂದು ವರ್ಷ ವರ್ಷ ಆಕೆ ಈ ಹೋಗತ್ತೀನಿ ಭಕ್ತಿ ನಿಂತು ಏನು ಆಯ್ತು ಭಾಳ ಚಂದ ಆಗ್ತದೆ. ಆಮೇಲೆ ನೀವು ಯಾವ ಯಾವ ಸಂಗೀತಗಾರರಿ ಸಾಥಿ ಮಾಡಿರಿ? ಹಾಂ, ಈಗ ಹಾರ್ಮೋನಿಯಂ ಸಾಥ್ ಅಂತೂ ಎಲ್ಲರೂ ಜೋಡಿಬಾರಿ ಅವರು ಗುರುಗಳ ಹಿಡ್ಕೊಂಡು ಸಾಥ್ ಮಾಡಿ. ಆಮೇಲೆ ಮಕ್ಕಳಿಗೂ ಸಾಥ್ ಮಾಡಿ, ಮಕ್ಕಳು ನನಗೂ ಮಾಡಿ. ಈ ಜಾನಪದ ದೃಷ್ಟಿಯಿಂದ ಕರೆದ್ರೆ ಅಂದರೆ ಇಡೀ ಊರಿಗೆ ಸಾಥ್ ಮಾಡಿ. ಈ ಊರ ಜಾನಪದ ಹಾಡ್ತೀವಿ ಆಕಸ್ಮಿಕ ಯಾರೇ ಏನಾಗಲಿ ಆಪತ್ತು ಹಿಂಗಾಗೈತಿ ರೀ ಸ್ವಲ್ಪ ಹದಿನಾಲ್ಕು ಬರೀ ಅಂದ್ರೆ ಹದಿನಾಲ್ಕು ಹಿಂಗಾಗಿ ಭಾಳ ಎಲ್ಲ ಥರದ ಸಂಗೀತಕ್ಕೂ ನೀವು ಸಾಥಿ ಮಾಡಿ ಅಂತ ಸರಿ. ಆಮೇಲೆ ಮುಂದೆ ನಿಮ್ಮ ಮಕ್ಕಳು ಎಷ್ಟು ರೀ? ಮಕ್ಕಳು 6 ಜನ ಗಂಡು, 3 ಜನ ಹೆಣ್ಮಕ್ಕಳು. 6 ಜನ ಗಂಡು ಮಕ್ಕಳು ಸಂಗೀತ ಕ್ಷೇತ್ರದೊಳಗೆ ಬೆಳೆದ್ರು, 6 ಜನ ಗಂಡು ಮಕ್ಕಳು ಸಂಗೀತ ಕ್ಷೇತ್ರದೊಳಗೆ ಶಿಕ್ಷಕರ ಹೈಸ್ಕೂಲ್ ಮಾಡ್ತಾರೆ. 3 ಜನ ಹೆಣ್ಮಕ್ಕಳನ್ನ ಸಂಗೀತ ಕಲಿತರು, ಅವ್ರನ್ನ ನೌಕರಿ ಪೌಕರಿ ಕೊಡಿಸಲಿಲ್ಲ. ಚಲೋ ಚಲೋ ಹುದ್ದೆದಾಗಿದ್ದಾವೆ ಲಗ್ನ ಒಳಗಿನ ಒಬ್ಬ ಹೈಸ್ಕೂಲ್ ಹೆಡ್ ಮಾಸ್ಟರ್ ಮಕ್ಕಳ ಹೆಸರು ಹೇಳಿರಲಿಲ್ಲ, ಯಾಕಂದ್ರೆ ಬಡಿಗೇರ್ ಸರ್ ಮಕ್ಕಳೆಲ್ಲ ಬಹಳ ಪ್ರಸಿದ್ಧ ಸಂಗೀತಗಾರರು. ಇವತ್ತಿನ ತನಕ ನಾವೆಲ್ಲ ಮೊದಲೇ ಮಗ ದೊಡ್ಡ ರಮೇಶ್ ಅನ್ನುವಂಥಪ್ಪ ಬಡಿಗೆ, ಎರಡನೇದವ ಮಲ್ಲಣ್ಣ ಅನ್ನುವಂಥಪ್ಪ ಬಡಿಗೆ, ಮೂರನೇದವ ಉತ್ತಮವಾದ ಪೆಟ್ಟಿಗೆ ಬಳಸ್ತಾನೆ ವಸಂತ ಅನ್ನುವಂಥಪ್ಪ ಬಡಿಗೆ. ನಾಲ್ಕನೇ ಶಿವ ಚವಲಾ ಬಳಸ್ತಾನೆ ಚಿರಾ. 5ನೇದವ ಶಿವಾನಂದ ಭಾಳ ತೀರಿ ಚಂದ ಐತಿ ಅವ್ನು. ಹೌದಲ್ರಿ? ಹಾಂ, ಸಂಗೀತ ತೀರಿ ಅವ್ನು ಏನೋ ಬರೀಲಿ ಅವ್ನು ಬಿಟ್ಟ ಚಂದ. 6ನೇದವ ಅಶೋಕ ಅವನು ಹೋಗಲ್ಲ, ಎಲ್ಲ ಒಟ್ಟು ಹೈಸ್ಕೂಲ್ ಮಾಸ್ತಾರೆ ದೇವರಪ್ಪನಂದು ಪ್ರಸಾದ. ನನಗೆ ಈ ಪೆನ್ಷನ್ ಈ ಮಣ್ಣಿ ಇದಕ್ಕೆ ಪಗಾರದಷ್ಟು ಪೆನ್ಷನ್ ಅವ್ರ ಪಗಾರದಷ್ಟು ನೋಡ್ರಿ. ಅಂದ್ರೆ ಒಂದು ಗುರು ಸೇವಾ ಮಾಡೋದ್ರಿಂದ, ಸಂಗೀತ ಸೇವಾ ಮಾಡೋದ್ರಿಂದ ಸಂಗೀತ ದೇವರು ಎಷ್ಟು ಚಂದ ಒಲಿತಾರ ಅನ್ನೋದು ಒಂದು ಉದಾಹರಣೆ. ಇದು ಯಾಕಂದ್ರೆ ಭಾಳ ಮಂದಿ ಹೇಳ್ತಾರೆ ಸಂಗೀತ ನಡೆಯೋಕೆ ತುಂಬುದಿಲ್ಲ, ಸಂಗೀತ ನಡೆಯುದಿಲ್ಲ ಅಂತ ಹೇಳಿ ಬರ್ಲಾರ್ದವ್ರು ಮಾತಾಡ್ತಾರೆ. ಆಮೇಲೆ ನಿಮ್ಮ ಮನೆಯವರು ಯಾವ ಊರವರು? ನಮ್ಮ ಮನೆಯವರು ಇಲ್ಲಿ ಇದಕ್ಕೆ ಬಾಗೇವಾಡಿ ತಾಲೂಕ ಮಲಗಾನ್ ಅಂತ ಒಂದು ಊರದ ಮಸೂತಿ. ಅವರು ವಿಶ್ವಕರ್ಮರು, ನಾವು ವಿಶ್ವಕರ್ಮರು. ಅವ್ರ ಉದ್ಯೋಗ ಕಮ್ಮಾರಿಕೆ ಮಾಡ್ತಿದ್ರು, ನಾವು ಹೊಡೆಯುತ್ತಾರೆ ಮಾಡ್ತಿದ್ರು. ಕಮ್ಮಾರು ಹೊಡೆಯರು ನಟಸ್ತಾನ ಹಾಕಿ ಒಳ್ಳೆಯ ದೊಡ್ಡ ಪ್ರಸಿದ್ಧ ಮಾಡ್ತಾರೆ, ಚಲೋ ಉತ್ತಮ. ಅವಾಗಿನ ಟೈಮ್ದಾಗೆಲ್ಲ ಹೆಂಗಿತ್ತು ಅಂದ್ರೆ ಸಂಗೀತಗಾರರಿಗೆ ಕನ್ಯಾ ಕೊಡೋದಿಲ್ಲ ಅಂತಂತಿದ್ರು, ಹುಡುಕಾಡಿ ಕೊಟ್ಟರು. ಯಾಕಂದ್ರೆ ಮಾಸ್ತರ್ ಒಂದು ಇಲ್ಲಿ ತನಕ ನಿಮ್ಮ ಫ್ಯಾಮಿಲಿದ ಹೇಳಿದ್ರಿ, ಗುರುಗಳದ್ದು ಹೇಳಿದ್ರಿ, ಎಲ್ಲರೂ ಒಂದು ನಿಮ್ಮದು ಕಾರ್ಯಕ್ರಮಗಳ ಬಗ್ಗೆ ಹೇಳಿದ್ರಿ. ಎಚ್ ಆರ್ ಬಡಿಗೇರ್ ಸರ್ ಹೆಸರು ಕೇಳಿದ ತಕ್ಷಣ ಸಾಕಷ್ಟು ಮಂದಿ ನಮ್ಮ ಗುರುಗಳು ಅವರು ಅಂತ ಅಭಿಮಾನದಿಂದ ಹೇಳ್ತಾರೆ. ಅಂಥದ್ರೊಳಗೆ ಪ್ರಸಿದ್ಧಿಯಾದಂಥ ನಿಮ್ಮ ಶಿಷ್ಯರು ಕೆಲವೊಂದಿಷ್ಟು ಹೆಸರುಗಳನ್ನು ಹೇಳಿರಲ್ಲ ವೀಕ್ಷಕರ ಸಲುವಾಗಿ ಹೇಳ್ತಾರೆ. ಅವ್ರ ಲಿಸ್ಟ್ ದೊಡ್ಡ ಲಿಸ್ಟ್ ಐತಿ, 10-20 ಮಂದಿ ಗಂಡು ಮಕ್ಕಳು, 10-20 ಮಂದಿ ಇದು ಅನಂತ ಕುರ್ಕರಿ ನಂಬರ್ ಒಂದ ತಾಸಗಾಂ ಅವರು. ತಾಸಗಾಂ ಅವಧಾನಿ ಮೇಡಮ್, ಅವಧಾನಿ ಮೇಡಮ್ ಶಿಲ್ಪ. ಆಮೇಲೆ
ನಿಮ್ಮ ಮಕ್ಕಳಂತೂ ಆ ನಂತರ ಹೊರಗೆ ಶಿಕ್ಷಕರು ಎಷ್ಟೋ ಮಂದಿ ಇರ್ತಾರೆ, ಮಡಿವಾಳರು ಅಂತ ಹೇಳಿ ತಿಳ್ಕೊಂಡು, ಆಮೇಲೆ ಗಣಾಚಾರಿ ಜಿ ಜಿ ಗಣಾಚಾರಿ ಕೇಳ್ತಾರೆ, ಆಮೇಲೆ ಪದ್ಲೂರ್ ಅಂತ ಕೇಳ್ತಾರೆ, ಅವನು ಹೆಸರಂಗೆ ಸಂಖ್ಯೆ ಶಿಕ್ಷಕ ಅದೇ ಹೇಳ್ತಾ ಹೋದಂಗ ಅನೇಕ ಭಾಳ ಮಂದಿ ಆಗ್ತಾರೆ. ಯಾಕಂದ್ರೆ ನಿಮ್ದು ಇಷ್ಟು ವರ್ಷದ ಏನು ಸಂಗೀತ ಅನುಭವ ಅದ, ಅದು ಆಮೇಲೆ ನೀವು ಸಂಗೀತ ಶಾಲೆ ಶುರು ಮಾಡಿ ಅದಕ್ಕೆ ಪ್ರೇರಣೆ ಏನು? ಸಂಗೀತ ಶಾಲೆ ಶುರು ಮಾಡೋದು ಯಾಕಂದ್ರೆ ಟೆನ್ಷನ್ ಸಮೀಪ ಬಂತ, ನನಗೆ ಸಂಗೀತ ಅಂದ್ರೆ ಇಚ್ಛೆ ಭಾಳ, ಮತ್ತೆ ಅದು ಶಾಲೆ ಮಾಡಿಬಿಟ್ರೆ ಯಾವತ್ತು ಸಂಗೀತ ಒಳಗೆ ಹುಡುಗರು ಹೋಗ್ತಾವ ಮೊಮ್ಮಕ್ಕಳು ಅವರು ಇವರು ಶಾಲೆ ಪ್ರಾರಂಭಕ್ಕೆ ಅದು ತೊಂದರೆ ಆತ. ಯಾಕಂದ್ರೆ ಅವಾಗಿನ ಕಾಲಕ್ಕೆ ಯಾರು ಪಗಾರ ಕೊಡ್ತಿದ್ದೆ, ಫೀಸ್ ಇರ್ತಿದ್ದಿಲ್ಲ, ಫೀಸ್ ಏಟು ಕೊಡೋರು 25 ರೂಪಾಯಿ ಪ್ರಾರಂಭ ತೊಗೊಂಡ್ರೆ ಈಗ 500 ಕೊಟ್ಟು 1000 ಹಂಗೆ ಇರ್ತಾರೆ. ನಾ ಪಗಾರ ಆಸನ ಮಾಡಿದ್ದೀನಿ, ಯಾಕಂದರೆ ನನ್ನ ಪಗಾರನೇ ಇರ್ತೈತಿ. ಮತ್ತು ನಾ ಮಕ್ಕಳಿಗೆಲ್ಲ ಬರೋಬ್ಬರನ್ನೇ ಮಾಡಿಬಿಟ್ಟಿದ್ದೀನಿ ಕಳಿಸಿಬಿಡಿ. ಈಗೂ ಹಂಗೈತಿ ರೀ, ನಾ ಈಗ ಹೋಗ್ತೀನಲ್ಲ 1000 ರೂಪಾಯಿ ಬರ್ತಂದ್ರೆ 1000 ರೂಪಾಯಿ ಹುಡುಗರಿಗೆ ಕಳ್ಸೋದು. ಇಂಥ ಅಂತಃಕರಣಗಳು ಗುರುಗಳು ಇವತ್ತಿನ ಏನ್ರಿ ಕೈಲಿ ನನ್ನ ಪ್ರೋತ್ಸಾಹ, ಮಕ್ಕಳು ಸುಗಮ ಸಂಗೀತ ಆಗಬೇಕು, ಸುಗಮ ಸಂಗೀತಕ್ಕೆ ಬಹುಮಾನ ಕೊಡಬೇಕು, ಹಿಂಗೆಲ್ಲ ಭಾಳ ಪ್ರೀತಿ ಮಾಡ್ತಾರೆ. ಅದಕ್ಕಾಗಿ ಯಾವಾಗ ನಿಮ್ಮ ಸಂಗೀತ ಶಾಲೆ ಹೆಸರೇನಿದ್ರಿ? ಶ್ರೀ ಗುರು ಗಾನಯೋಗಿ ಪಂಡಿತ್ ಪಂಚಾಕ್ಷರ ಕೃಪಾ ಪೋಷಿತ ಶ್ರೀ ಶಾರದಾ ಸಂಗೀತ ವಿದ್ಯಾಲಯ. ಅವ್ರ ಕೃಪಾ ಪೋಷಿತ ಶ್ರೀ ಶಾರದಾ ಸಂಗೀತ ವಿದ್ಯಾಲಯ. ಪ್ರತಿ ವರ್ಷ ಒಂದು ಕಾರ್ಯಕ್ರಮ ಮಾಡ್ತೀವಿ, ಪುಟ್ಟ ಪುಟ್ಟ ಹೆಜ್ಜಿ ಪುಟ್ಟ ಪುಟ್ಟ ಕೈಯ ತಗೊಂಡಾಗಿ ಎಷ್ಟು ಸ್ಪಷ್ಟ ಏನು ಸುದ್ದಿ. ಕೊಪ್ಪನ ಹುಡುಗ ಹೇಳ್ತಿದ್ ನಮ್ಮ ಹುಡುಗರು ಬಂದೆ ಕೊಪ್ಪನ ಹುಡುಗ ನೋಡಿ ಬಹಳ ಚಂದ ಸ್ವಲ್ಪ ನಿಮ್ದೆಲ್ಲ ಹಸಿರು ಲಯಬದ್ಧ ಏನು. ಅದೇ ನಿಮ್ಮಂಥ ಗುರುಗಳು ಅಂತಃಕರಣ ಗುರುಗಳು ಇವತ್ತೇನಿದ್ರೂ ಸಿಗೋದಲ್ಲ. ಆಮೇಲೆ ನಿಮಗೆ ಸಾಕಷ್ಟು ಪ್ರಶಸ್ತಿಗಳು ಈಗ ನಾವು ಇಲ್ಲೇ ಮುಂದೆ ನೋಡ್ಲಿಕ್ಕಿರ್ತೀವಿ ವೀಕ್ಷಕರೇ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಅವರಿಗೆ ಕಲಾಶ್ರೀ ಎಂಬ ಪ್ರಶಸ್ತಿಯನ್ನು ಅವ್ರಿಗೆ ಇಲ್ಲಿ ಹಾಕ್ಯಾರ, ಅವರು ಮನೆ ಒಳಗೆ ಇದನ್ನು ನಾವು ಡಿಸ್ಪ್ಲೇ ಮಾಡೀವಿ. ಸೊ ಇದು ಕೆಲವೇ ಕೆಲವು ವ್ಯಕ್ತಿಗಳಿಗೆ ಕೊಟ್ಟಂಥದ್ರೊಳಗೆ ನಮ್ಮ ಗುರುಗಳು ಇದ್ದಾರೆ, ಶ್ರೀ ಎಚ್ ಆರ್ ಬಡಿಗೇರ್ ಸರ್ ಅವರು ಇದ್ದಾರೆ ಇದ್ರೊಳಗ. ಅದ್ರ ಬಗ್ಗೆ ನಿಮ್ಮ ಪ್ರಶಸ್ತಿಗಳ ಬಗ್ಗೆ ಏನಂತೀರಿ? ಪ್ರಶಸ್ತಿ ಸಾಕಷ್ಟು ಬಂದವ್ರಿ. ಹಾಂ, ಅದು ಹೇಳಿದಲ್ಲ ಮಕ್ಕಳಿಗೆ ದಟ್ಟಿ ಕಾರ್ಯಕ್ರಮ ಅಂತೇಳಿ ಎಲ್ಲ ತೆಗೆದು ಹಾಕಿದ ಪಂಡಿತ್ ಪದವಿ ಮತ್ತು ಅಕಾಡೆಮಿ ಪ್ರಶಸ್ತಿ, ಹಾನಗಲ್ ಗಂಗೂಬಾಯಿ ಪುರಸ್ಕಾರ, ಕುಂದಗೋಳಕ್ಕೆ ಹೋಗಿ ಕ್ಯಾಶ್ ಸತ್ಕಾರ ಮಾಡಿದ್ರೆ. ಅವಾಗ
ಗಣಪತಿ ಭಟ್ಟಾರು ಮತ್ತೆ ಆಮೇಲೆ ಪರಮೇಶ್ವರ್ ಹೇಳಿದ್ರೆ ಈ ಬಂದಾಗ ಎಲ್ಲ ಶಿಷ್ಯರು ನಾನು ಜೋಡಿ ಹೋಗಿದ್ದೆ ನಮ್ಮ ಗುರುಗಳು ಸತ್ಕಾರ ಆಯ್ತಾನೆ ಅಭಿಮಾನದಿಂದ ನನ್ನ ಶಿಷ್ಯರೊಳಗೆ ಪೊಲೀಸರು ಶಿಕ್ಷಕರು ಸಾಹಿತಿಗಳರ ಸಂಗೀತಗಾರ ಒಕ್ಕಳಿಗರ ಜಾನಪದ ಹಾಡಾಡ್ದ ಇಂಥವ್ರ ಅಂತ ಏನು ಅಲ್ಲ ನೀವು ಇಷ್ಟು ವರ್ಷ ಸಂಗೀತದಾಗ ಬೆಳ್ಕೊಂಡ್ ಬಂದಿರಿ ಅಂತ ಎಲ್ಲಾರು ಕಲಿಯಾರಿ ನಾ ಕೇಳಿದ್ದು ಒಂದು ಗುರುಗಳು ಹೆಂಗಿದ್ರು ಅಂತಂದ್ರೆ ಒಬ್ರು ಯಾರು ಹುಡುಗರು ಸಂಗೀತದ ಬಗ್ಗೆ ಬಹಳ ಆಸಕ್ತಿ ಇದೆ ಅಂದ್ರೆ ಕೈ ಹಿಡಿದು ಅವ್ರ ಕ್ಲಾಸಿಗೆ ಕರ್ಕೊಂಡು ಹೋಗಿ ಪಾಠ ಮಾಡ್ತಿದ್ರು ಅಂತ ನಾ ಕೇಳಿ ಕರ್ಕೊಂಡು ಹೋಗಿ ಮೇಡಮ್. ಹೌದು ಹೌದು ಹೌದು. ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ನಮ್ಮ ಬಾಗಲಕೋಟೆಯವರಾದಂಥ ಪಂಡಿತ್ ಶ್ರೀ ಎಚ್ ಆರ್ ಬಡಗೇರ್ ಸರ್ ಅವರ ಸಂದರ್ಶನ. ಹಾಗೂ ನಮ್ಮೆಲ್ಲರ ಅಪೇಕ್ಷೆ ಏನು ಅಂದರೆ ಗುರುಗಳಿಂದ ಒಂದು ಚೀಸು ಅಥವಾ ಒಂದು ಹಾಡು ಒಂದು ಝಲಕ್ಕನ್ನು ನಮಗೋಸ್ಕರ ಅವರು ಹಾಡಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ. ಗುರುಗಳ ನಮ್ಮ ಸಲುವಾಗಿ ಒಂದು ನೀವು ಹಾಡನ್ನು ಹೇಳಬೇಕು. ಸಂಗೀತಗಾರ ಜೊತೆ ಇರುವಂಥ ಒಡನಾಟದ ಬಗ್ಗೆ ಎಲ್ಲ ಹೇಳಿದ್ರಿ ನಿಮ್ಮ ಶಿಷ್ಯರ ಬಗ್ಗೆ. ಈ ಕೊನೆಯದಾಗಿ ನಮ್ಮಂಥ ಮುಂದಿನ ಪೀಳಿಗೆ ಸಂಗೀತವನ್ನು ಹೆಂಗೆ ಅಭ್ಯಾಸ ಮಾಡಬೇಕು, ಹೆಂಗೆ ಉಳಿಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ. ಸಂಗೀತ ಕವಿ ವಿದ್ಯಾರ್ಥಿ ಮೊದಲಿಗೆ ಪ್ರಾರಂಭಿಕವಾಗಿ ಅಲಂಕಾರ ಸ್ವರಗಳನ್ನು ಕಲಿಬೇಕು. ಅಲಂಕಾರ ಸ್ವರ ಅಂದರೆ ಎಲ್ಲವೂ ಶುದ್ಧ ಸ್ವರಗಳು, ವಿವಿಧ ಲಯ ವಿವಿಧ ತಾಳಗಳಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ವಿವಿಧ ಲಯ ಅಂದರೆ ವಿಳಂಬಿತ ಮಧ್ಯ ದುರ್ಜತ್, ವಿವಿಧ ತಾಳಗಳಂದರೆ ಮಸಾಲನ್ನ ಕೇರ್ವ ಬಸೆಂಟೆ ಕಾತಿ ಅಂತ
ಇಂಥ ಯಾವ ಸಂದರ್ಭಕ್ಕೆ ಯಾವ್ಯಾವ ತಾಳಗಳ ಬಗ್ಗೆ ಹೆಂಗೆ ಟೇಕಾ ನುಡಿಸ್ಬೇಕು ಅನ್ನೋದು ಆ ಟೇಕಾದಂತೆಯೇ ಇವು ಅಲಂಕಾರ ಅಲಂಕಾರ ಹಾಡು. 11 ಅಲಂಕಾರ ಸ್ವರ ಕಲಿತ ಮೇಲೆ ರಾಗ ಭೂಪ ಜೂನಿಯರ್ ಎಷ್ಟು ಅವನ್ ಮಾಡು, ಆನಂತರ ಸೀನಿಯರ್ ಎಷ್ಟು ಅವನ್ ಮಾಡು, ಆನಂತರ ವಿದ್ವತ್ ಪೂರ್ವ, ಆನಂತರ ವಿದ್ವತ್ ಫೈನಲ್. ಅವ ಎಲ್ಲಿ ತನಕ ಕಲಿತಾನಂತಾನೆ ಅಲ್ಲಿ ತನಕ ಸಾಧ್ಯತೆ ಕಲಿಸು. ಇದು ನನ್ನ ಧ್ಯೇಯ. ಆ ಪ್ರಕಾರ ಕಲಿತು ಅಭ್ಯಾಸ ಮಾಡಿದ್ರನ್ನ ಕರ್ಕೊಳ್ಳೋದು ಅವನು. ಇಲ್ಲಿ ನಿನಗೆ ನೀವು ಹಾರ್ಮೋನಿಯಂ ಏನಂದ್ರೆ ಹಾರ್ಮೋನಿಯಂ ಕೊಡೋದು ಅವನು ಸ್ವತಃ. ನನ್ನ ಹಾರ್ಮೋನಿಯಂ ತೋಗಿ ಸಿಕ್ಕಿಲ್ಲ ಇಟ್ಟಿನಿ ಪ್ರಾಕ್ಟೀಸ್ ಕೊತ್ತ ಕೊತ್ತ ಪ್ರಾಕ್ಟೀಸ್ ಒಪ್ಪಿಸು. ಈ ರೀತಿ ಮಾಡ್ಕೊತ ಎಷ್ಟು ತಾಸು ರಿಯಾಜ್ ಮಾಡ್ಬೇಕಂತೀರಿ? 8 ತಾಸು ಮನೆಯೊಳಗೆ ಮಾಡೋದು. ನಮ್ಮಲ್ಲಿ ಮಾತ್ರ 1 ತಾಸು ಮಾಡ. ಮುಂಜಾನೆ 4 ಗಂಟೆಗೆ ಮಧ್ಯೆ ಕ್ಲಾಸ್ ಹೊರಟತಿ, 7 ತನಕ ಮುಖಚಲ. ಪ್ರತಿಯೊಬ್ಬರು ಅರ್ಧ ತಾಸು ಅರ್ಧ ತಾಸು ಕೊಟ್ಟಿದ್ದಾರೆ. ಪ್ರತಿ ವಾರಕ್ಕೊಮ್ಮೆ ಪ್ರತಿಯೊಬ್ಬರು ಏನು ಮಾಡಿ ಅದು ನೋಡಾಕ ಇಬ್ಬಿಬ್ಬರನ್ನ ಅವರೊಳಗ ಕಾಂಪಿಟೇಷನ್ ಅವರೊಳಗೆ ಜಡ್ಜ್ ಅವರೊಳಗೆ ಅವರವರೊಳಗೆ ಪಾತ್ರ ಪ್ರೋತ್ಸಾಹ ಕೊಡು, ಅವರವರೊಳಗೆ ಬಹುಮಾನ ಕೊಡು. ಕರೆಕ್ಟ್. ಹಿಂಗೆ ನೆನೆಸ್ಬಿಟ್ಟು ಅವು ಒಂದು ಖುಷಿ ಇಟ್ಟಿಟ್ಟ ಇಟ್ಟಿಟ್ಟ ಇಟ್ಟಿದೆ ಎಲ್ಲ ಹುಡುಗರೊಳಗೆ ಅದೊಂದು ಇದು ಚೆಂದ ಬರ್ತಾರೆ. ದೊಡ್ಡವ್ರು ಮಾತಾಡೋದು ಬೇರೆ, ಹುಡುಗರ್ದ ಬೇರೆ. ಹುಡುಗರು ದೇವ್ರಿದ್ದಂಗೆ ಅವರು ಗುರುಗಳ ಅಂತ ಅಂದರೆ ಗುರುಗಳನ್ನೇ ದೇವ್ರಿಗೆ ಅಂಥದ್ದೊಂದು ಶಕ್ತಿನೂ ಐತೆ ಅದರಲ್ಲಿ. ಈ ಪಾಠ ಹೇಳೋದು ಹಗರಿಲ್ಲ, ಪ್ರತಿನಿತ್ಯ ಅವನು ಪಾಠ ಹೇಳ್ತಾನೆ ಉಜ್ವಲಕ್ಕೆ. ಅದಕ್ಕೀಗ ನಾವು ಈ ಸಂಗೀತ ಬೆಳವಡಿಸೋ ಸಲುವಾಗಿ, ಸಂಗೀತ ಉಳಿಸೋ ಸಲುವಾಗಿ ಒಂದು ಪರಂಪರ ಅಂತ ಹೇಳಿ ಸಂಗೀತ ಮಾಸ ಪತ್ರಿಕೆ ಶುರು ಮಾಡಿ. ಹೌದು, ತಿಂಗಳ ಒಂದೊಂದು ಮ್ಯಾಗಝಿನ್ ಬರ್ತದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಭಾಳ ಸ್ತುತ್ಯವಾದ ಕಾರ್ಯ ಮಾಡಿರಿ. ಈ ಸಂಗೀತ ಬಗ್ಗೆ ಯಾರು ಮಾಡಿದ್ದೇ ಕೇಳಿಲ್ಲ, ನೀವೇ ಮಾಡಿದವ್ರಿಗೆ. ಖರೆ ನಿಜವಾಗಿ ಹೇಳ್ಬೇಕಾದ್ರೆ ಹಾಡ್ತಾರೆ, ಬಾಳಿಸ್ತಾರೆ, ತಾವು ಪ್ರಸಿದ್ಧಿಗೆ ಬರ್ತಾರೆ. ಏನಪ್ಪ ಮುಂದೆ ಬಂದರು ಡಾಕ್ಟರೇಟ್ ಮಾಡ್ಕೊಂಡು ಕ್ಯಾಪ್ಟೇನಲ್ಲ, ಇದು ತಮ್ಮದೊಳಗೆ ಆಯ್ತು. ಈ ಪ್ರಕಾರ ಪ್ರಚಾರ ಮಾಡೋರು ಕಡಿಮೆ. ಅದಕ್ಕೆ ನೀವು ಮಾಡಿದ ಕೆಲಸ ಭಾಳ ಸ್ತುತ್ವ, ಭಾಳ ಸ್ತುತ್ವ. ನಿಮ್ಮ ಆಶೀರ್ವಾದ ನಮ್ಮ ಪರಂಪರಾ ಮಾಸಪತ್ರಿಕೆ ಮೇಲೆ, ನಮ್ಮೆಲ್ಲ ಸಂಗೀತದ ಬಳಗದ ಮೇಲೆ, ಮುಂದೆ ಬರೋ ಪೀಳಿಗೆಗೆ ನಿಮ್ಮ ಆಶೀರ್ವಾದ ಎಲ್ಲರೂ ನಮ್ಮ ಮೇಲೆ ಇರಬೇಕು ಅಂತ ಹೇಳಿ ನಾವು ಚಿದಾನಂದೇಶ್ವರ ಸರ್ ಏನೋ ದೇವ್ರ ಪುಣ್ಯದಿಂದ ನಿಮ್ಮ ಸಾಲಿಗೆ ನಾ ಬರ್ತೇನೆ. ಬರ್ರಿ ಬರ್ರಿ ಬರ್ರಿ, ಅವಶ್ಯವಾಗಿ ಬರ್ರಿ. ವೀಕ್ಷಕರೇ, ಇಲ್ಲಿವರೆಗೂ ನಮ್ಮ ಜೊತೆ ಸಂದರ್ಶನದಲ್ಲಿ ಭಾಗವಹಿಸಿದಂತಹ ಬಾಗಲಕೋಟೆಯವರೇ ಆದ ಪ್ರಸಿದ್ಧ ಸಂಗೀತಗಾರರಲ್ಲಿ ಒಬ್ಬರಾದ ಪಂಡಿತ್ ಶ್ರೀ ಎಚ್ ಆರ್ ಬಡಗೇರ್ ಗುರುಗಳು ನಮ್ಮ ಪರಂಪರಾ ಮಾಸಪತ್ರಿಕೆಯಲ್ಲಿ ಬಂದು ಸಂದರ್ಶನ ಕೊಟ್ಟಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಹೀಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಥರ ಸಂಗೀತಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.